ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಬಾಗ ವಿಧಾನಸಭಾ ಕ್ಷೇತ್ರ, ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿಯ ದುರ್ಯೋಧನ ಹೈವಳೆ. ಸೊ ಅವ್ರಿಗೆ ಟಿಕೆಟ್ ಬಹುತೇಕ ಕನ್ಫರ್ಮ್, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಮಹಾವೀರ್ ಮೋಹಿತ್ ಹೆಸರು ಕೇಳಬರ್ತಾ ಇದೆ, ಜೊತೆಗೆ ಶಂಭು ಕಲ್ಲೋಳ್ಕರ್ ಹೆಸರು ಕೂಡ ಕೇಳಬರ್ತಾ ಇದೆ, ಸುರೇಶ್ ಪ್ರಶಾಂತ್ ಹೈವಳೆ ಇವರ ಹೆಸರು ಕೂಡ ಕೇಳಬರ್ತಾ ಇದೆ. ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡಬಹುದು ಅಂತ. ಇಲ್ಲಿ ಮಹಾವೀರ್ ಮೋಹಿತ್ ಜೊತೆಗೆ ಶಂಭು, ಶಂಭು ತುಂಬ ಟ್ರೈ ಮಾಡ್ತಿದ್ದಾರೆ. ಇವರು ನಿವೃತ್ತ IAS ಆಫೀಸರ್ ಕೂಡ ಹೌದು. ಹಾಗಾಗಿ ಅವರು ಹೇಗೆ ಆಡಳಿತದಲ್ಲಿ ಪೊಟ್ಟಿಗಳನ್ನು ರಾಜಕಾರಣದಲ್ಲಿ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಪ್ರದೀಪ್ ಕುಮಾರ್ ಮಾಳಗಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಈ ಹಿಂದೆ ಕಾಂಗ್ರೆಸ್ನಲ್ಲಿ. ಈಗ ಕಾಂಗ್ರೆಸ್ನಿಂದ ಮಾಡ್ತಾರೋ ಪಕ್ಷೇತರಕ್ಕೆ ಹೋಗ್ತಾರೋ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಶಿಷ್ಯ, ಸೊ ಹೀಗಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋ ಡೌಟು, ಪಕ್ಷೇತರವಾಗಿ ನಿಲ್ಲಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಈ ಒಂದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಇದೆ ಸದ್ಯ ಈ ಕ್ಷಣಕ್ಕೆ, ಯಾರಿಗೆ ಟಿಕೆಟ್ ಫೈನಲ್ ಅಂತ ಗೊತ್ತಿಲ್ಲ. ಸೊ ಹೀಗಾಗಿ ರಾಯಬಾಗ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿಯ ದುರ್ಯೋಧನ ಹೈವಳೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಟಿಕೆಟ್ ಫೈನಲ್ ಮಾಡಿ ಶಂಭು ಅವ್ರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಟಫ್ ಫೈಟ್ ಕೊಡಬಹುದು, ಚುನಾವಣೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಮಾತುಗಳು ಕೇಳಬರ್ತಾ ಇದ್ದಾವೆ. ಬಟ್ ಕಾಂಗ್ರೆಸ್ನಿಂದ ಇನ್ನೂ ಫೈನಲ್ ಆಗಿಲ್ಲ. ಈ ಕ್ಷಣಕ್ಕೆ ಫೆಬ್ರವರಿಗೆ ದುರ್ಯೋಧನ ಹೈವಳೆ ಬಿಜೆಪಿಯ ಅಭ್ಯರ್ಥಿ. ಸೊ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ರಾಯಬಾಗ್ದಲ್ಲಿ. ಶಿವು, ರಮೇಶ್ ಜಾರಕಿಹೊಳಿ ಫ್ಯಾಕ್ಟ್ರು, ಪ್ರದೀಪ್ ಕುಮಾರ್ ಮಾಳಗಿ ಅಥವಾ ಶಂಭು? ಇಲ್ಲ, ಪ್ರದೀಪ್ ಕುಮಾರ್ ಮಾಳಗೆ ಅವರು ಇಂಡಿಪೆಂಡೆಂಟ್ ಈ ಲೆಕ್ಕಾಚಾರಗಳು ನಡೀತಾರೆ. ಕಾಂಗ್ರೆಸ್ಸಿಂದ ಮಹಾವೀರ್ ಮೋಹಿತ್, ಶಂಭು ಕಲೋಳ್ಕರ್, ಪ್ರಶಾಂತ್ ಐಹೊಳೆ, ಇವ್ರದ್ದು ಅಂದರೆ ಮೂರು ಜನರ ಕಿತ್ತಾಟದಲ್ಲಿ ನಾಲ್ಕನೇವ್ರು ಲಾಭ ಅನ್ನೋ ರೀತಿ. ದುರ್ಯೋಧನ ಹೈವಳೆ ಗೆಲುವು ಹಿಂಗೆ ಆಗ್ತದೆ ಅನ್ನೋ ಚರ್ಚೆ ಅಂದರೆ, ಲೈಕ್ ಅಂದರೆ ಇವರಿವರಿಗೆ ಕಾಂಗ್ರೆಸ್ಸಲ್ಲಿ ಯಾವತ್ತೂ ಒಗ್ಗಟ್ಟಾಗ್ತಿಲ್ಲ, ಒಗ್ಗಟ್ಟಿಲ್ಲದೆ ಇರೋದು, ಜೊತೆಗೆ ಒಬ್ಬ್ಯಾರೋ ಪ್ರಭಾವಿಗಳು ಬಿಜೆಪಿ ಪರವಾಗಿ ನಿಲ್ತಕ್ಕಂಥದ್ದು ರಿಸಲ್ಟ್ಗಳು ಚೇಂಜಸ್ ಆಗ್ತದೆ ಅಂತ. ಇಲ್ಲಿ ಶಂಭು ಕಲ್ಲೋಳ್ಕರ್ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಲಾಬಿ ಅಂದರೆ ಪ್ರಭಾವವನ್ನು ಬೆಳೆಸ್ತಾರೆ, ರಾಜಕಾರಣ ಇದ್ವಲ್ಲ, ಪ್ರಭಾವನ ರಾಜಕಾರಣ ಮಾಡ್ತಾ ಇದ್ದಾರೆ. ಟಿಕೆಟ್ ಅವರಿಗಾದರೆ, ಶಂಭು ಕಲ್ಲೋಳ್ಕರ್ಗಾದರೆ ಒಂದು ಪ್ರಬಲ ಪೈಪೋಟಿ ಕೊಡ್ಬೋದು ಅನ್ನೋ ಚರ್ಚೆ ಕೂಡ ಇದೆ. ಮಹಾವೀರ್ ಮೋಹಿತ್ ಕೂಡ ಸ್ಟ್ರಾಂಗ್, ಆ ಥರದ್ದೇನಿಲ್ಲ. ಬಟ್ ಆದರೆ ದುರ್ಯೋಧನ ಈ ವೇಳೆ ಇವರಲ್ಲಿ ಇವರ ಕನ್ಫ್ಯೂಷನ್ಸ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ನ ಸಪೋರ್ಟರ್ಸ್ಗೆ, ಮತದಾರರಿಗೆ, ಕಾಂಗ್ರೆಸ್ ಪರವಾಗಿ ಯಾರು ಔಟ್ ಆಗ್ತಾರೆ. ಸೊ ಅದು ದುರ್ಯೋಧನ ಐವಳೆಗೆ ಅನುಕೂಲ ಆಗ್ತದೆ. ಇಲ್ಲಿ ಕೂಡ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ದುರ್ಯೋಧನ ಐವಳೆ ಅಂದರೆ ಬಿಜೆಪಿಯಲ್ಲಿ ರಾಯಭಾಗದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.